ಹಲೋ ಎವ್ರಿವನ್, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಬಗ್ಗೆ ಹೇಳಿದ್ದೆ. ಈಗ ಮುಂದುವರೆದ ಭಾಗವನ್ನು ಇವತ್ತು ನೋಡೋಣ. ಇಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತಂದರೆ, ಒಂದು ದೇಶದ ಅಭಿವೃದ್ಧಿ, ಬಡವರ ಉದ್ಧಾರ, ಅದರ ಜೊತೆಗೆ ಕೆಳವರ್ಗದಲ್ಲಿ ಇದ್ದವರನ್ನು ಮೇಲ್ವರ್ಗಕ್ಕೆ ಅಥವಾ ಮೇಲ್ಸ್ಥಾನಕ್ಕೆ, ಮೇಲಿನ ಹಂತಕ್ಕೆ ತರುವಂತಹ ಒಂದು ಪ್ರಯತ್ನ ಇವರ ಚಿಂತನೆಗಳಲ್ಲಿ ಕಂಡುಬರುತ್ತೆ. ಅದರ ಜೊತೆಗೆ ಜಾತಿವಾದ, ಕೋಮುವಾದದ ವಿರೋಧವೂ ಕೂಡ ವ್ಯಕ್ತವಾಗುತ್ತೆ. ಈ ರೀತಿಯಾಗಿ ನೋಡಿದ್ದೀವಿ, ದೇಶದಲ್ಲಿ ಸಮಾನತೆಯನ್ನು ನೋಡಬೇಕು, ಧರ್ಮದಲ್ಲಿರುವಂತಹ ಭೇದ ಭಾವವನ್ನು ಹೋಗಲಾಡಿಸಬೇಕು ಅನ್ನುವಂಥ ವಿಚಾರವನ್ನು ಹೊಂದಿದವರು ಯಾರು ಅಂತಂದರೆ ಸ್ವಾಮಿ ವಿವೇಕಾನಂದರು. ಈಗ ನೋಡಿರಿ, ಕೋಮುವಾದದ ವಿಷಯಕ್ಕೆ ಬಂದರೆ, ವಿವೇಕಾನಂದರು ಏಕ ಸಂಸ್ಕೃತಿ ಮತ್ತು ಏಕ ಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ಅಂದರೆ ಸಂಸ್ಕೃತಿ ಅಂದರೆ ನಮ್ಮ ದೇಶ ಹಲವಾರು ಧರ್ಮಗಳ ಒಂದು ದೇಶ ಅಂತ ಹೇಳ್ಬೋದು. ಹಲವಾರು ಧರ್ಮಗಳಿಂದ ಕೂಡಿದಂತಹ ಜನ ಇಲ್ಲಿ ವಾಸವಾಗಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂತಹ ಸಂಸ್ಕೃತಿ ಇರುತ್ತೆ. ನಾವು ಏಕ ಸಂಸ್ಕೃತಿಯನ್ನು ಪಾಲನೆ ಮಾಡಿದರೆ ಬೇರೆ ಧರ್ಮದವರಿಗೆ ತೊಂದರೆಯಾಗಬಹುದು. ಏಕ ಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ, ಅಂದರೆ ಒಂದೇ ಸಂಸ್ಕೃತಿ ಇರಬೇಕು, ಒಂದೇ ಧರ್ಮ ಇರಬೇಕು ಅನ್ನೋದನ್ನು ಕೂಡ ವಿರೋಧ ಯಾರು ಮಾಡ್ತಾಯಿದ್ರು ಅಂತಂದರೆ ವಿವೇಕಾನಂದರು. ಅದರ ಪರವಾಗಿ ಅವರ ಒಂದು ವಾದ ಇರಲಿಲ್ಲ ಅಂತ. ಅದು ಹಿಂದೂ ಧರ್ಮನೇ ಇರಲಿ, ಕ್ರೈಸ್ತ ಧರ್ಮನೇ ಇರಲಿ, ಇಸ್ಲಾಂ ಧರ್ಮವೇ ಇರಲಿ, ಜೈನ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಏಕ ಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧವೆಂದು ಅವರು ಭಾವಿಸಿದರು. ಅಂದರೆ ಒಂದೇ ಧರ್ಮವನ್ನು ವಿಸ್ತರಣೆ ಪಾಲಿಸೋದು ಅಥವಾ ಅದರ ಅಭಿವೃದ್ಧಿಗಾಗಿ ಅಭಿವೃದ್ಧಿಯನ್ನು ಮಾಡೋದು ಅದು ಜೀವ ವಿರೋಧ ಅಂತ ಹೇಳಿ ಅವರು ಭಾವಿಸಿದರು. ಏಕೆಂದರೆ ಹಲವಾರು ಧರ್ಮಗಳ ಒಂದು ಬೀಡು ಆಗಿರೋದ್ರಿಂದ ಎಲ್ಲ ಧರ್ಮಕ್ಕೂ ಕೂಡ ಅದರದೇ ಆದಂಥ ಆದ್ಯತೆಯನ್ನು ಕೊಡಬೇಕು ಅನ್ನೋದು ವಿವೇಕಾನಂದರ ಒಂದು ಚಿಂತನೆಯಾಗಿತ್ತು. ಇಲ್ಲಿ ವಿವೇಕಾನಂದರ ಜೀವನದಲ್ಲಿ ಬರುವಂಥ ಒಂದು ಶ್ರೇಷ್ಠ ಘಟ್ಟ ಅಂತಂದರೆ ಅಮೇರಿಕಾದ ಚಿಕಾಗೋದಲ್ಲಿ ನಡೆದಂತಹ ಒಂದು ಸರ್ವಧರ್ಮ ಸಮ್ಮೇಳನ. ಇದು ಇಂಪಾರ್ಟೆಂಟ್ ಆದಂತಹ ಒಂದು ಕ್ವೆಶನ್ ಅಂತ ಹೇಳ್ಬೋದು. ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಯಾವಾಗ ನಡೀತು ಅಂತ ಕೇಳ್ಬೋದು. 11/9/1893. ಸರ್ವಧರ್ಮ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳ್ಬೋದು, ಚಿಕಾಗೋ. ಒಂದು ಮಾರ್ಕ್ಸಲ್ಲಿ ಕೇಳುವಂಥ ಕ್ವೆಶನ್ನು. ಆ ಒಂದು ಸಮ್ಮೇಳನವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದಂತಹ ವಿಷಯ ಹೆಚ್ಚು ಜನಪ್ರಿಯ ಆಯಿತು. ಸ್ವಮತಾಭಿಮಾನ, ಅನ್ಯ ಮತದ್ವೇಷ ಮತ್ತು ಇವುಗಳಿಂದ ಉನ್ನತವಾದ ಘೋರ ಧಾರ್ಮಿಕ ದುರಾಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು ಎಂದರು. ಅಂದರೆ ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಧರ್ಮದ ಕುರಿತು ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಸ್ವಮತಾಭಿಮಾನ, ತನ್ನ ಮತವನ್ನು ಮಾತ್ರ ಗೌರವಿಸೋದು, ಅನ್ಯ ಮತಗಳನ್ನು ದ್ವೇಷ ಮಾಡೋದು, ಇವು ಘೋರ ಧಾರ್ಮಿಕ ದುರಾಭಿಮಾನ ಅಂತ. ಅಂದರೆ ಧರ್ಮದ ದುರಾಭಿಮಾನ ಅಂತ ಹೇಳ್ತಾರೆ. ಇಂತಹ ಒಂದು ದುರಾಭಿಮಾನವನ್ನು ಹೊಂದಿದಂಥ ಜನ ಇರೋದ್ರಿಂದಾನೇ ಈ ಸುಂದರವಾದಂಥ ಜಗತ್ತನ್ನು ಏನು ಮಾಡ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಉಗ್ರ ಧರ್ಮಾಂಧತೆಯ ದೈತ್ಯರಿರೋದ್ರಿಂದ, ಅಂದರೆ ಒಂದು ಹೆಚ್ಚು ಧರ್ಮಾಂಧತೆ, ನಂದೇ ಧರ್ಮ ಶ್ರೇಷ್ಠ ಅನ್ನುವಂತಹ ಮನುಷ್ಯರು ಈ ಭೂಮಿ ಮೇಲೆ ಇರೋದ್ರಿಂದ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿತಿತ್ತು. ಅವ್ರು ಇಲ್ಲದೇ ಇದ್ದಿದ್ರೆ, ಆ ದುರಾಭಿಮಾನರು ಇಲ್ಲದೇ ಇದ್ದಿದ್ರೆ ಇವತ್ತಿಗಿಂತ ನಮ್ಮ ದೇಶ ಎಷ್ಟೋ ಅಭಿವೃದ್ಧಿಯನ್ನು ಹೊಂತಾ ಇತ್ತು ಅಂತ ವಿವೇಕಾನಂದರು ಹೇಳ್ತಾರೆ. ಮತ್ತೊಮ್ಮೆ ಅವರು ಹೀಗೆ ಹೇಳಿದರೆ ಏನು ಅಂತಂದರೆ, ಪ್ರತಿಯೊಬ್ಬರೂ ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದೀನ ಪ್ರಪಂಚಕ್ಕೆ ಬಾರದಿರಲಿ ಅಂತಂದರೆ, ಯಾವುದೇ ಒಬ್ಬ ಮಗು ಇಲ್ಲಿ ಜನನ ಆಯಿತು ಅಂದರೆ ಎಲ್ಲ ಧರ್ಮವನ್ನು ಅನುಸರಿಸುವಂತಹ, ಅವ್ರದೇ ಆದಂಥ ಧರ್ಮಕ್ಕೆ ಪ್ರಾಶಸ್ತ್ಯನ ನೀಡುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದೀನ ಪ್ರಪಂಚಕ್ಕೆ ಬಾರದಿರಲಿ ಅಂತ. ಅಂದರೆ ಅವರು ತಮ್ಮದೇ ಆದಂತಹ ಒಂದು ಮಾರ್ಗವನ್ನು ಒಂದೇ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿಗಳಿಗೆ ಬಾರದಿರಲಿ, ಈ ಪ್ರಪಂಚಕ್ಕೆ ಬಾರದಿರಲಿ. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು, ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲ ಧರ್ಮಗಳಿಗೂ ಗೌರವವನ್ನು ತೋರಿಸಬೇಕು. ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು ಅಂದರೆ ಒಂದೇ ಮಾರ್ಗವನ್ನು ಪಾಲನೆ ಮಾಡೋದ್ರಿಂದ ಇತರ ಧರ್ಮಗಳು ಮತ್ತು ಆಧ್ಯಾತ್ಮಿಕತೆ ಏನಾಗ್ತೈತಿ, ಹಾಳಾಗ್ತೈತಿ. ವೈವಿಧ್ಯವೇ ಜೀವನದ ರಹಸ್ಯ. ವೈವಿಧ್ಯತೆ ಅಂತಂದರೆ ವಿಭಿನ್ನವಾದದ್ದು ಅಂತ ಹೇಳ್ತೀವಿ. ವೈವಿಧ್ಯತೆಯೇ ನಮ್ಮ ಜೀವನದ ರಹಸ್ಯ.
ಒಂದೇ ರೀತಿಯ ಧರ್ಮ ಇರೋದಕ್ಕಿಂತ ವಿಭಿನ್ನವಾದಂಥ ಧರ್ಮಗಳಿದ್ವು, ಅವೆಲ್ಲವನ್ನು ಎಲ್ಲಕ್ಕೂ ಒಂದೇ ರೀತಿಯ ಒಂದು ಗೌರವವನ್ನು ನೀಡಿದರೆ ಅದು ಜೀವನದ ರಹಸ್ಯವಾಗ್ತೈತೆ ಅಂತ ವಿವೇಕಾನಂದರು ಹೇಳ್ತಾರೆ. ನಾವು ಎಲ್ಲ ಧರ್ಮಗಳಿಗೂ ಗೌರವವನ್ನು ತೋರಿಸಬೇಕು. ಕೇವಲ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅಂತ ಹೇಳಿ ಅದನ್ನು ಪಾಲನೆ ಮಾಡೋದಷ್ಟೇ ಅಲ್ಲ, ಇತರ ಧರ್ಮಗಳಿಗೂ ಕೂಡ ಸಮಾನವಾದಂಥ ಗೌರವವನ್ನು ಸಲ್ಲಿಸಿದರೆ ವೈವಿಧ್ಯತೆ ನಮ್ಮ ದೇಶದಲ್ಲಿ ಕಂಡುಬರುತ್ತೆ, ನಮ್ಮ ಜೀವನವೂ ಕೂಡ ಉತ್ತಮವಾಗಿ ಸಾಗುತ್ತೆ ಅಂತ ಹೇಳಿ ವಿವೇಕಾನಂದರು ತಮ್ಮ ಚಿಕಾಗೋದ ಒಂದು ಭಾಷಣದಲ್ಲಿ ಹೇಳ್ತಾರೆ. ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದರೆಂದು ತಿಳಿದು ಬರುತ್ತದೆ. ಅಂದರೆ ಅವರ ಧಾರ್ಮಿಕ ಚಿಂತನೆಗಳನ್ನು ವಿಚಾರಗಳನ್ನು ನಾವು ಕುಲಂಕುಷವಾಗಿ ತಿಳ್ಕೊಂಡಾಗ ಅವರ ಸ್ಪಷ್ಟ ನಿಲುವು ಏನಾಗಿತ್ತು ಅಂತಂದರೆ ಕೋಮುವಾದವನ್ನು ವಿರೋಧ ಮಾಡೋದಾಗಿತ್ತು ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು ಅದೇ ಅಂತಿಮವೆಂದು ನಂಬುತ್ತಾ ನಂಬಿಸುತ್ತಾ ಪರಧರ್ಮ ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ. ಅಂದರೆ ಕೋಮುವಾದತೆ ಹೆಂಗಂತಂದರೆ ಇನ್ನೊಂದು ಧರ್ಮನೂ ಇನ್ನೊಂದು ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳಿ ಹೇಳೋದಿಲ್ಲ, ಕೇವಲ ಏಕಧರ್ಮ ಏಕ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳಿ ಅದೇ ಅಂತಿಮ ಅಂತ ಹೇಳಿ ಜನರನ್ನು ತಾವು ನಂಬುತ್ತಾ ಜನರನ್ನು ಕೂಡ ನಂಬಿಸುತ್ತಾ ಪರಧರ್ಮವನ್ನು ಬೇರೆ ಧರ್ಮವನ್ನು ದ್ವೇಷ ಮಾಡ್ತಾ ಇನ್ನೊಬ್ಬರ ಮನಸ್ಸಲ್ಲಿನೂ ಕೂಡ ದ್ವೇಷದ ಮನೋಭಾವನೆಯನ್ನು ಬೆಳೆಸುವಂಥದ್ದು ಕೋಮುವಾದದ ಒಂದು ಲಕ್ಷಣ ಅಂತ ಹೇಳ್ಬೋದು. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟಾ ವಿರೋಧಿಯಾಗಿದ್ದರು. ಅಂದರೆ ಈ ಕೋಮುವಾದದ ಒಂದು ಉದ್ದೇಶ ಏನಾಗಿತ್ತು, ಆ ಒಂದು ಉದ್ದೇಶವನ್ನು ವಿವೇಕಾನಂದರು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದರು. ಇನ್ನು ಕುವೆಂಪು ಅವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಅಂದರೆ ಮನುಷ್ಯರ ನನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣುವಂಥವ್ರು ಯಾರಾಗಿದ್ದರು ಅಂತಂದರೆ ವಿವೇಕಾನಂದರು. ಇದನ್ನು ಕೂಡ ಒಂದು ಮಾರ್ಸಲ್ಲಿ ಕೇಳಾಗುತ್ತೆ, ಕುವೆಂಪುರವರು ವಿವೇಕಾನಂದರ ಬಗ್ಗೆ ಏನು ಹೇಳಿದರು ಅಥವಾ ಮಾನವತಾ ಮಿತ್ರ ಅಂತ ಹೇಳಿದವರು ಯಾರು ಅಂತ ಕುವೆಂಪುರವರು. ಮಾನವತಾ ಮಿತ್ರ ಅಂತಂದರೆ ಎಲ್ಲ ಜನರನ್ನು ಕೂಡ ಮಿತ್ರರಂತೆ ಕಾಣುವವರು ಯಾರಾಗಿದ್ದರು ಅಂತಂದರೆ ವಿವೇಕಾನಂದರು. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ ಅಂತ. ಮನುಷ್ಯತ್ವ ಅಂತಂದರೆ ನಾವು ನಮ್ಮವರು ಸಹಾಯ ಸಹಕಾರದ ಗುಣಗಳನ್ನು ಯಾವತ್ತೂ ಕೂಡ ನೀವು ಮರೆಯೋದಕ್ಕೆ ಹೋಗಬೇಡಿ ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಎಂದು ಮಹಾವಾರಿದಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಇಲ್ಲಿ ಅವ್ರು ಹೇಳಿದ್ದಾರೆ ನಮಗಿಂತ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಇರುವುದು, ಅಂದರೆ ನಾವೇ ದೇವರು ಅಂತ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಅಂತಂದರೆ ನಮ್ಮಲ್ಲಿ ಇದ್ದಾರೆ ಅನ್ನೋದನ್ನು, ಅಹಮಸ್ಮಿ ಅಂತಂದರೆ ನಮ್ಮಲ್ಲೇ ನೆಲೆಸಿದ್ದಾರೆ ಅನ್ನುವಂಥದ್ದು. ಮಹಾವಾರಿದಿ ಅಂತಂದರೆ ದೊಡ್ಡ ಸಮುದ್ರ ತರಂಗಗಳು ಮಾತ್ರ, ಅವರೆಲ್ಲರೂ ಕೂಡ ನಮ್ಮಲ್ಲಿಯೇ ಇದ್ದಾರೆ. ಅವರು ಒಂದು ಸಮುದ್ರದ ದೊಡ್ಡದಾದಂಥ ಅಲೆಗಳಿದ್ದಂಗೆ ಆವಾಗ ಬಂದು ಹೋಗುವಂಥವು ಅನ್ನೋದನ್ನು ಹೇಳ್ತಾರೆ ಎಂದು ಘೋಷಿಸಿದರು. ಈ ರೀತಿಯಾಗಿ ವಿವೇಕಾನಂದರು ಧರ್ಮದ ಬಗ್ಗೆ ಸುಂದರವಾಗಿ ಹೇಳ್ತಾರೆ. ಎಲ್ಲ ಧರ್ಮವನ್ನು ಪೋಷಿಸಬೇಕು, ಬೆಳೆಸಬೇಕು, ಗೌರವಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಮನುಷ್ಯನಲ್ಲಿ ಮಾನವತಾವಾದಿ ಒಂದು ಮನುಷ್ಯತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಓಕೆ, ಬಾಯ್.